ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಕೆಲವೊಂದು ಸಲ ನಮ್ಮ ಮನೆ ಹೇಳತಕ್ಕಂಥದ್ದು ಮಂತ್ರಾಲಯ ನಮ್ಮ ನಾವು ವಾಸಿಸ್ತಕ್ಕಂಥ ಮನೆಗೆ ಒಂದು ಅದ್ಭುತ ಶಕ್ತಿ ಇದೆ ನಮ್ಮ ಜೀವನದ ಎಲ್ಲ ಆಗು ಹೋಗುವಂತಹ ನಿಯಂತ್ರಿಸುವಂತಹ ಶಕ್ತಿ ನಮ್ಮ ಮನೆಗೆ ಇರ್ತಕ್ಕಂಥದ್ದು ದಿನದ ಎಷ್ಟೋ ಸಮಯವನ್ನು ನಮ್ಮ ವ್ಯಾವಹಾರಿಕ ಜೀವನಗಳೊಂದಿಗೆ ಹೊರಗಡೆ ನಾವು ಕಳಿತೇವೆ ಆದರೆ ಮನೆಗೆ ಬಂದಾಗ ಸುಖ ಶಾಂತಿ ನೆಮ್ಮದಿ ಸಂತೋಷ ಉತ್ಸಾಹ ಆರೋಗ್ಯ ಧನಧಾನ್ಯ ಎಲ್ಲವೂ ಸಮೃದ್ಧಿ ಆಗ್ತಕ್ಕಂಥದ್ದು ನಾವು ಕೂಡಿಟ್ಟ ಅಂಥ ಹಣ ಎಲ್ಲವೂ ಕೂಡ ಶೇಖರಣೆ ಆಗತಕ್ಕಂಥದ್ದು ಮನೆಗೆ ಬಂದಾಗ ಹೆಂಡತಿ ಮಕ್ಕಳು ಸಂತೋಷಮಯವಾಗಿ ಸಮಾಧಾನಕರವಾಗಿ ತೃಪ್ತಿದಾಯಕವಾಗಿ ಸುಖಕರದಾಯಕವಾಗಿ ಜೀವನ ಮಾಡ್ತಕ್ಕಂಥದ್ದು ಒಂದು ಆಶ್ರಯ ಹೇಳತಕ್ಕಂಥದ್ದು ಮನೆ ನಮ್ಮ ಜೀವನ ಎಷ್ಟು ಮುಖ್ಯವೋ ಅಷ್ಟೇ ನಾವು ವಾಸ ಮಾಡ್ತಕ್ಕಂಥ ಮನೆಯು ಕೂಡ ಅಷ್ಟೇ ಮುಖ್ಯ ನಮ್ಮ ಮನೆ ಆಯ ಏನು ಹೇಳ್ತೇವೆ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ಈಶಾನ್ಯ ನೈಋತ್ಯ ಮತ್ತು ವಾಯುವ್ಯ ಈ ದಿಕ್ಕುಗಳು ಕೂಡ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ ಈ ದಿಕ್ಕುಗಳು ಕೂಡ ಕೆಲವೊಂದಷ್ಟು ಸಂದರ್ಭ ನಮಗೆ ಸಾರಾವಳಿ ಬಂದಿಲ್ಲಾಳಾದರೆ ನಮಗೆ ಏಳಿಗೆ ಆಗದೇ ಇರತಕ್ಕಂಥದ್ದು ಅಥವಾ ಉದ್ಯೋಗ ಸಿಗದೇ ಇರತಕ್ಕಂಥದ್ದು ಅಥವಾ ದುಡ್ಡು ಕೈಲಿ ನಿಲ್ತಾ ಇಲ್ಲ ಹೇಳತಕ್ಕಂಥದ್ದು ಮಕ್ಕಳ ವಿವಾಹ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ನಮ್ಮ ಕೆಲವೊಂದಷ್ಟು ವಾಸ್ತುವಿನಿಂದ ನಮಗೆ ಕಾಣ್ತಾ ಇರತಕ್ಕಂಥದ್ದು ಸರಿಯಾದಂಥ ರೀತಿಯಲ್ಲಿ ನಾವು ವಾಸ್ತುವಿನ ಬಗ್ಗೆ ಅರ್ಥಕೊಂಡರೆ ನಮ್ಮ ಜೀವನದ ಹಣೆಬರವನ್ನೇ ಬದಲಾಯಿಸಲಿಕ್ಕೆ ಸಾಧ್ಯವಾಗುತ್ತೆ ಮನೆ ಹೇಳತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಅದು ಆ ಮನೆಯಲ್ಲಿ ದೇವಾನು ದೇವತೆಗಳು ವಾಸಿಸ್ತಕ್ಕಂಥದ್ದು ನೋಡಿ ನಾವು ನೂತನವಾಗಿ ಗೃಹ ಪ್ರವೇಶವನ್ನು ಮಾಡಿದಾಗ ಹಸುವನ್ನು ಪ್ರವೇಶವನ್ನು ಮಾಡಿಸೇವೆ ಹೋಮ ಅವನ ಯಜ್ಞಾದಿಗಳನ್ನು ಮಾಡಿಸಿ ಆ ಮನೆಯ ವಾತಾವರಣ ಚೆನ್ನಾಗಿರಲಿ ಆ ಮನೆಯಲ್ಲಿ ಭೂತಪ್ರೇತ ಪಿಶಾಚಿಗಳೆಲ್ಲವೂ ಕೂಡ ಶಮನಗೊಳ್ಳಲಿ ಈ ಮನೆಯಲ್ಲಿ ಸುಖದಾಯಕವಾಗಿ ಸಂಸಾರದಾಯಕವಾಗಿ ಸಂತೋಷದಾಯಕವಾಗಿ ಮನೆ ಇರಲಿ ಹೀಗೆ ಎಲ್ಲ ನಾವು ಆಲೋಚಿಸಿ ನಾವು ಒಂದು ಮನೆಯನ್ನು ಕಟ್ಕೋತೀವಿ ಇಂತಹ ಒಂದು ಸಂದರ್ಭದಲ್ಲಿ ಮನೆ ಹೇಳತಕ್ಕಂಥ ಅದ್ಭುತ ಶಕ್ತಿಯಾಗಿರಬೇಕು ಅದಕ್ಕೆ ಆ ಶಕ್ತಿ ಇರಬೇಕು ಅಂದರೆ ಹೇಳತಕ್ಕಂಥ ದಿಕ್ಕುಗಳಲ್ಲೂ ಕೂಡ ಚೆನ್ನಾಗಿರಬೇಕು ನಮಗೆ ಆ ಜಮೀನು ನಮಗೆ ಸಾರಾವಳಿಯಾಗಿರಬೇಕು ವಾಸ್ತುವಿನ ಶಕ್ತಿ ನಮಗೆ ಅರಿವಿರಬೇಕು ದಿಕ್ಕುಗಳು ಹೇ ಯಾವ ರೀತಿ ಇರುತ್ತೆ ಹೀಗೆ ಎಲ್ಲ ಒಂದು ಕಡೆ ನಮ್ಮ ವಾಸ್ತು ಚೆನ್ನಾಗಿಲ್ಲ ಹಾಳಾದರೆ ನಾವು ವಾಸತಕ್ಕಂಥ ಮನೆ ಚೆನ್ನಾಗಿಲ್ಲ ಹಾಳಾದರೆ ನಮಗೆ ಅದೃಷ್ಟದಾಯಕವಾಗಿ ಬರುವಂಥದ್ದು ಕಡಿಮೆ ಇಡತಕ್ಕಂಥದ್ದು ಕೆಲವೊಂದಷ್ಟು ದಿಕ್ಕುಗಳು ತುಂಬ ಚೆನ್ನಾಗಿ ಅದೃಷ್ಟವನ್ನು ಕೊಡುತ್ತೆ ಸಾಮಾನ್ಯವಾಗಿ ನೋಡಿ ಈಶಾನ ಸರ್ವ ಹೇಳತಕ್ಕಂಥದ್ದು ನಿಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗಬೇಕು ಚೆನ್ನಾಗಿ ಗುಣವಂತರಾಗಬೇಕು ನಿಮ್ಮ ಮಕ್ಕಳು ಹೈಯರ್ ಎಜುಕೇಷನ್ನನ್ನು ಪಡೆದು ಪರಿಣಿತರಾಗಬೇಕು ಅಥವಾ ಡಾಕ್ಟರು ಇಂಜಿನಿಯರು ಐ ಎಸ್ಸು ಕೆ ಎಸ್ಸು ಅಥವಾ ಒಳ್ಳೊಳ್ಳೆ ತಂದೆ ತಾಯಿಗೆ ಕೀರ್ತಿವಂತರನ್ನು ತರಬೇಕು ಅಂದರೆ ನಿಮ್ಮ ಮಕ್ಕಳನ್ನು ದೇವ ಮೂಲೆಗೆ ಕೂರಿಸ್ಬಿಟ್ಟು ಓದಿಸಿದರೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ವಿದ್ಯಾವಂತರಾಗ್ತಾರೆ ಸಂಶಯವೇ ಬೇಡ ಹಾಗಾದರೆ ಯಾವುದಿಕ್ಕೂ ಮೂಲೆಯಲ್ಲಿ ಹೇಳಿದರೆ ಈಶಾನ ಸರ್ವ ವಿದ್ಯಾನಮ್ ಹೇಳ್ತಾ ನೋಡಿ ಈ ಈಶಾನ್ಯ ಹೇಳತಕ್ಕಂಥದ್ದು ಮೂಲೆ ಇಂತಹ ಮೂಲೆಯಲ್ಲಿ ಮಕ್ಕಳನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಮಕ್ಕಳನ್ನು ಓದಿಸಿದರೆ ಆ ಮಕ್ಕಳು ವಿದ್ಯಾವಂತರಾಗ್ತಾರೆ ಜ್ಞಾನವಂತರಾಗ್ತಾರೆ ಗುಣವಂತರಾಗ್ತಾರೆ ಧನವಂತರಾಗ್ತಾರೆ ಹೇಳತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ ಹಾಗಾಗಿ ನಿಮ್ಮ ಮನೆ ಮನೆ ಹೇಳತಕ್ಕಂಥದ್ದು ವಾಸ್ತುವಿನಿಂದ ಕೂಡಲ್ಪಟ್ಟಿದ್ದರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾಗಿ ಮುಂದೆ ಜೀವನದಲ್ಲಿ ಒಂದು ಒಳ್ಳೆಯ ಕೀರ್ತಿಯನ್ನು ಪಡೆದು ಯಶಸ್ಸನ್ನು ಹೊಂತಾರೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇನ್ನೂ ಹೆಚ್ಚೆಚ್ಚು ನಿಮಗೆ ವಾಸ್ತುವಿನ ಬಗ್ಗೆ ಸಮಸ್ಯೆಗಳಿದ್ದರೆ ಅಥವಾ ಸಂದೇಹಗಳಿದ್ದರೆ ಸಂಶಯಗಳಿದ್ದರೆ ಕೆಳ್ಕಂಡ ನಮಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ